ಬಾಗೇಪಲ್ಲಿ ತಾಲೂಕಿನ ಕುಗ್ರಾಮಗಳಿಗೆ ಆರೋಗ್ಯ ಸೇವೆಗಳು ಸಿಗುವುದೇ ಕಷ್ಟ. ಅದರಲ್ಲೂ ಈ ಕೋವಿಡ್ ಸಂಕಷ್ಟದಲ್ಲಿ ಮತ್ತಷ್ಟು ಕಠಿಣ. ತುರ್ತು ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆಗೆ ತಲುಪಲು ಗ್ರಾಮಗಳಲ್ಲಿ ಸರಿಯಾದ ರಸ್ತೆಗಳಿಲ್ಲ. ಹೀಗಿರುವಾಗ ಇಂದು ಮುಂಜಾನೆ ಆಂಬ್ಯುಲೆನ್ಸ್ನಲ್ಲಿ ಮಹಿಳೆಗೆ ಸಿಬ್ಬಂದಿಗಳೇ ಹೆರಿಗೆ ಮಾಡಿಸಿದ ಘಟನೆ ಬಾಗೇಪಲ್ಲಿ ತಾಲೂಕಿನ ಜಿ ಮದ್ದಪಲ್ಲಿಯಲ್ಲಿ ನಡೆದಿದೆ. ತಾಲೂಕಿನ ಚಿ ಮದ್ದೆಪಲ್ಲಿ ಗ್ರಾಮದ ಕಲಾವತಿ ಎಂಬ ಮಹಿಳೆಗೆ ಮುಂಜಾನೆ ಸುಮಾರು 4-5 ಗಂಟೆ ಮಧ್ಯೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಕುಟುಂಬಸ್ಥರು ತಕ್ಷಣ 108 ತುರ್ತು ಸೇವಾ ವಾಹನಕ್ಕೆ ಕರೆ ಮಾಡಿದ್ದಾರೆ. ತಕ್ಷಣ ಶೀಘ್ರವಾಗಿ ಗ್ರಾಮವನ್ನು ತಲುಪಿದ 108 ಸಿಬ್ಬಂದಿ ಮಹಿಳೆಯನ್ನು ಆಸ್ಪತ್ರೆಗೆ ರವಾನಿಸಲು ಮುಂದಾಗಿದ್ದಾರೆ. 108 ವಾಹನದಲ್ಲಿ ಹೋಗುವಾಗ ಹೆರಿಗೆ ನೋವು ಹೆಚ್ಚಾದ ಹಿನ್ನೆಲೆಯಲ್ಲಿ ಸುಮಾರು 5 ಗಂಟೆಯ ಸಮಯಕ್ಕೆ ಮಾರ್ಗ ಮಧ್ಯದಲ್ಲೇ ಸಿಬ್ಬಂದಿಯಾದ ಡಿವಿ ಮುರುಳಿ ಹಾಗೂ ಪೈಲಟ್ ಜಿ ಶ್ರೀನಿವಾಸ್ ಹೆರಿಗೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗಂಡು ಮಗುವಿಗೆ ಜನ್ಮ ಕೊಟ್ಟ ಕಲಾವತಿ ತಾಯಿ ಮಗು ಆರೋಗ್ಯವಾಗಿದ್ದಾರೆ. ತಾಯಿ ಮಗುವನ್ನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದೆ. ತುರ್ತು ಸಂದರ್ಭದಲ್ಲಿ ಸ್ಪಂದಿಸಿದ 108 ಸಿಬ್ಬಂದಿಗಳಿಗೆ ಕಲಾವತಿ ಮತ್ತು ಕುಟುಂಬದವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ನ್ಯಾಚುರಲ್ ಫುಡ್ ಸೆಂಟರ್ ಪ್ರಕೃತಿ ವೈದ್ಯರ ನೇತೃತ್ವದಲ್ಲಿ ವಿನೂತನವಾಗಿ ಚಿಂತಾಮಣಿ ಹಾಗೂ ಹೊಸಕೋಟೆಯಲ್ಲಿ ಪ್ರಾರಂಭವಾಗಿದೆ. ಸ್ಥಳ ಡಾಕ್ಟರ್ ಕೆ ರಂಗಾರಾವು ಆಯುರ್ವೇದಿಕ್ ಆಸ್ಪತ್ರೆ, ಪಾಲಿಟೆಕ್ನಿಕ್ ಕಾಲೇಜ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಮತ್ತೊಂದು ವಿಳಾಸ ಅಯ್ಯಪ್ಪ ಸ್ವಾಮಿ ದೇವಾಲಯ ಎದುರು ಮಯೂರಿ ಆರ್ಟ್ಸ್ ಮುಂಭಾಗ, ಹೊಸಕೋಟೆ. ಡಾಕ್ಟರ್ ಕೆ ರಂಗಾರಾವು DNVS, ವೈಟ್ ಪ್ಯಾಚಸ್, ರಿಂಗ್ ವಾರ್, ಚರ್ಮ ಮತ್ತು ಲೈಂಗಿಕ ಸಮಸ್ಯೆಗಳು, ಪ್ಯಾರಾಲಿಸಿಸ್ ಮತ್ತು ಎಲ್ಲಾ ರೀತಿಯ ಕೀಲು ನೋವುಗಳಿಗೆ ಚಿಕಿತ್ಸೆ ನೀಡುತ್ತಾರೆ.